ಜಸ್ಟಿಫೈ ಮಾಡಲ್ಲ ಯಾಕೆ ಲೇಟ್ ಬಂದೆ, ಸುಮ್ಮನೆ ಸಾರಿ ಹೇಳ್ತೀನಿ ಲೇಟ್ ಆಯಿತು ಅಂತ. ಓಕೆ, ಸೊ ನನ್ನ ಕ್ಯಾರೆಕ್ಟರ್ ಹೆಸರು ಇಂಪನಾ ಅಂತ. ಓಕೆ, ಇಂಪನಾ ಇಸ್ ಅ ವೆರಿ ವೆರಿ ಬ್ಯೂಟಿಫುಲ್ ಆ್ಯಂಡ್ ಅಮೇಝಿಂಗ್ ಕ್ಯಾರೆಕ್ಟರ್. ಓಕೆ, ಆಮೇಲೆ ಸಾರಿ. ಓಕೆ, ಸೊ ಇಂಪನಾದ ಸ್ಟೋರಿ ನಾನು ಎಷ್ಟು ಹೇಳಬಹುದು ಅಷ್ಟು ಹೇಳ್ತೀನಿ. ಓಕೆ, ಅದರಾದಮೇಲೆ ನೀವು ಎಲ್ಲರೂ ಡೈರೆಕ್ಟರಿಗೆ ಹಿಡ್ಕೊಳ್ಳಿ. ಓಕೆ, ಸೊ ಚಿಕ್ಕವಳಿದ್ದಾಗಿಂದ ಇಂಪನಾದ ಲೈಫ್ ಹೇಗಿರುತ್ತೆ ಅಂದರೆ, ಅವಳಿಗೆ ಅವಳ ಅಮ್ಮ ತುಂಬ ಕಂಟ್ರೋಲಿಂಗ್ ಆಗಿರ್ತಾರೆ. ಓಕೆ, ಆಮೇಲೆ ಅವರಪ್ಪ ಕೆಲಸದಲ್ಲಿ ತುಂಬ ಬಿಸಿ ಇರ್ತಾರೆ. ಸೊ ಬಿಕಾಸ್ ಆಫ್ ದ್ಯಾಟ್ ಅವಳು ಶಿ ಮಿಸ್ಸಸ್ ಔಟ್ ಆನ್ ದ ಲವ್, ದ್ಯಾಟ್ ಫ್ಯಾಮಿಲಿ ಲವ್ ಏನು ಸಿಗತ್ತಲ್ಲ ಅವಳು, ಅದು ಪ್ರೀತಿ ಅವಳಿಗೆ ಸಿಗಲ್ಲ. ಸೊ ಅವಳ ಸಲುವಾಗಿ ಬರೀ ಒಬ್ಬರು ಇಂಪಾರ್ಟೆಂಟ್ ಪರ್ಸನ್ ಇರ್ತಾರೆ ಅವಳ ಲೈಫಲ್ಲಿ, ವಿಚ್ ಇಸ್ ಹರ್ ಆಂಟಿ. ಓಕೆ, ಸೊ ಅವಳು ಎಲ್ಲ ಅವ್ರ ಜೊತೆ ಶೇರ್ ಮಾಡ್ತಾ ಇರ್ತಾಳೆ ಎವ್ರಿಥಿಂಗ್. ಶಿ ಶೇರ್ಸ್ ಎವ್ರಿಥಿಂಗ್ ಲೈಕ್ ಆಲ್ ಹರ್ ಲೈಫ್ ವಿತ್ ಹರ್. ಶಿ ಇಸ್ ವೆರಿ ವೆರಿ ಕ್ಲೋಸ್ ಟು. ಸೊ ಯಾವಾಗ ಅವಳು ದೊಡ್ಡವಳು ಆಗ್ತಾ ಆಗ್ತಾ ಹೋಗ್ತಾಳೆ, ಒನ್ ಡೇ ಅವಳು ಆಂಟಿ ತೀರ್ ಹೋಗ್ತಾರೆ. ಶಿ ಲೂಸಸ್ ಹರ್ ಆಂಟ್ ಆ್ಯಂಡ್ ತುಂಬ ಪೇನಲ್ಲಿರ್ತಾಳೆ. ಇಟ್ ಈಸ್ ಆ್ಯಸ್ ಗುಡ್ ಆ್ಯಸ್ ಲೂಸಿಂಗ್ ಅ ಪೇರೆಂಟ್ ಫಾರ್ ಹರ್, ಬಿಕಾಸ್ ಅವ್ರು ತುಂಬ ಕ್ಲೋಸ್ ಆಗಿದ್ರು ಅವಳಿಗೆ. ಸೊ ಯಾವಾಗ ಅವಳು ಅವ್ರಿಗೆ ಲೂಸ್ ಮಾಡ್ತಾಳೆ, ದ್ಯಾಟ್ ಈಸ್ ದ ಡೇ ಅವಳು ಭರತಿಗೆ ಮೀಟ್ ಮಾಡ್ತಾಳೆ. ಓಕೆ, ಆ್ಯಂಡ್ ಭರತು ಆ ಟೈಮಲ್ಲಿ ಆ ಸ್ಥಿತಿಯಲ್ಲಿರ್ತಾರೆ ದ್ಯಾಟ್ ಹೀ ಹ್ಯಾಸ್ ಆಲ್ಸೋ ಲಾಸ್ಟ್ ಅ ಲಾಟ್ ಆಫ್ ಪೀಪಲ್ ಆರ್ ಅ ಲಾಟ್ ಆಫ್ ಥಿಂಗ್ಸ್ ಇನ್ ಹಿಸ್ ಲೈಫ್. ಸೊ ತುಂಬ ಪೇನಲ್ಲಿರ್ತಾರೆ ಅವರು, ಆಮೇಲೆ ನಾನು ತುಂಬ ಪೇನಲ್ಲಿರ್ತೀನಿ. ಸೊ ದ ಫಸ್ಟ್ ಟೈಮ್ ವಿ ಲುಕ್ ಆ್ಯಟ್ ಈಚ್ ಅದರ್, ಅದಂತಾರಲ್ಲ ಲವ್ ಆ್ಯಟ್ ಫಸ್ಟ್ ಸೈಟ್ ಆಲ್ಸೋ, ಬಟ್ ಅಟ್ ದ ಸೇಮ್ ಟೈಮ್ ನೀವು ಯಾರಿಗಾನ ಇವಾಗನ ಲೈಫಲ್ಲಿ ಮೀಟ್ ಆಗ್ತೀರಾ, ಅವರು ದೇ ಆರ್ ಗೋಯಿಂಗ್ ಥ್ರೂ ದ ಸೇಮ್ ಥಿಂಗ್, ಸೊ ಯು ಟೆನ್ ಟು ಕನೆಕ್ಟ್ ರೈಟ್ ದೇರ್. ಸೊ ದ್ಯಾಟ್ ಈಸ್ ಹೌ ಲವ್ ಆ್ಯಟ್ ಫಸ್ಟ್ ಸೈಟ್ ಆಗುತ್ತೆ ಭರತ ಮಿಲಿಂಪನದು. ಆ್ಯಂಡ್ ಅದರಾದಮೇಲೆ ಸ್ಟೋರಿ ಹೇಗೆ ಅನ್ಫೋಲ್ಡ್ ಆಗುತ್ತೆ ಅದ್ರ ಸಲುವಾಗಿ ಮೂವಿ ನೋಡಿ. ಓಕೆ, ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇಲ್ಲ ಇಲ್ಲ, ಐ ಜಸ್ಟ್ ವಾಂಟ್ ಟು ಟಾಕ್ ಅಬೌಟ್ ದ ಮ್ಯೂಸಿಕ್. ಹಾಂ, ಮ್ಯೂಸಿಕ್ ಇಸ್ ಅಂದರೆ ಐ ಥಿಂಕ್ ದ ಬ್ಯಾಕ್ಗ್ರೌಂಡ್ ಸ್ಕೋರ್ ಆ್ಯಂಡ್ ಎವ್ರಿಥಿಂಗ್, ದ ಸಾಂಗ್ಸ್ ಆಲ್ಸೋ ತುಂಬ ತುಂಬ ಬ್ಯೂಟಿಫುಲ್ ಆಗಿದೆ ಅಂದರೆ ಇಟ್ಸ್ ಬ್ಯೂಟಿಫುಲ್, ಇಟ್ಸ್ ರಿಯಲಿ ಅಮೇಝಿಂಗ್. ಐ ಮೀನ್ ಯು ಡನ್ ಅ ವೆರಿ ವೆರಿ ಗುಡ್ ಜಾಬ್, ಯಾಕಂದರೆ ಐ ಥಿಂಕ್ ಎವ್ರಿ ಫಿಲ್ಮ್ ಎಷ್ಟನ ಚೆನ್ನಾಗಿರಲಿ ಅದಕ್ಕೆ ಮ್ಯೂಸಿಕ್ ಸರಿಗೆ ಬಂದಿಲ್ಲ ಅಂದರೆ ಅದು ಫೀಲ್ ಬರಲ್ಲ. ಸೊ ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಪನಾಗ್ ಅವರು, ಐ ಸ್ಟಿಲ್ ರಿಮೆಂಬರ್, ನಾನು ಚಿಕ್ಕದ ಇನ್ಸಿಡೆಂಟ್ ಇದೆ ಹೇಳ್ತೀನಿ. ಪನಾಗ್ ಅವರು ಆಮೇಲೆ ನಿಮ್ಮ ಜೊತೆ ಯಾರು ಬಂದಿದ್ರು, ಹಾಂ ರಾಜ್ ಮುರಳಿ ಅವರು ನರೇಷನ್ ಇವಾಗ ನನಗೆ ನರೇಟ್ ಮಾಡೋಕ್ಕೆ ಬಂದಿದ್ರು ಸ್ಕ್ರಿಪ್ಟು. ನಾವು ಕ್ಯಾಫೆ ಕಾಫಿ ಡೇ ಅಲ್ಲಿ ಸ್ಟಾರ್ ಬಕ್ಸಲ್ಲಿ ಭೇಟಿಯಾಗಿದ್ವಿ, ಇಫ್ ಐಮ್ ನಾಟ್ ರಾಂಗ್. ಓಕೆ, ಆಮೇಲೆ ನಾನು ಹಿಂಗೆ ಕೂತಿದ್ದೆ. ಓಕೆ, ಹಾಂ ಹೇಳಿ ಸರ್. ಸೊ ಅವ್ರು ಸ್ಟಾರ್ಟ್ ಮಾಡಿದ್ರು ಆಮೇಲೆ ಹಾಂ ಮತ್ತೆ 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 ನನ್ನ ಕಾಲ್ ಮೇಲೆ ಹೋಯ್ತು, ಚಕಂ ಪುಕ್ಲಿ ಹಾಕೊಂಡು ಕೂತ್ಕೊಂಡ್ಬಿಟ್ಟೆ ನಾನು. ಅಂದರೆ ಅಷ್ಟು ನನಗೆ ಸ್ಕ್ರಿಪ್ಟ್ ಇಷ್ಟ ಆಯಿತು, ಸ್ಕ್ರೀನ್ ಪ್ಲೇ ವಾಸ್ ಸೋ ಗುಡ್ ಆ್ಯಂಡ್ ಇಟ್ ವಾಸ್ ನಾಟ್ ಎವ್ರಿ ಅದರ್ ಸ್ಕ್ರಿಪ್ಟ್ ಅಂದರೆ ಯಾವ್ದು ಬರ್ತಾ ಇರುತ್ತೆ ಓಕೆ ಫೈನ್ ನೋಡೋಣ ಅಂತ ಟೈಪ್. ಸೊ ನಾನು ಆ ದಿವಸನೇ ಅವರಿಗೆ ಹಾಂ ಹಾಂ ಹ್ಞೂ ಹ್ಞೂ ಅಂತ ಹೇಳಿಬಿಟ್ಟಿದ್ದೆ. ಸೊ ದ ಸ್ಕ್ರಿಪ್ಟ್ ಇಸ್ ಬ್ಯೂಟಿಫುಲ್, ಆಮೇಲೆ ಎಲ್ಲರೂ ಭರತ್ ಇರಲಿ ಭಾರ್ಗವ ಕ್ಯಾರೆಕ್ಟರ್ ಇರಲಿ, ಎವ್ರಿ ಒನ್ ಹಸ್ ಡನ್ ಅ ಬ್ಯೂಟಿಫುಲ್ ಜಾಬ್. ನಿಮಗೆ ಆ್ಯಕ್ಚುಲಿ ನೋಡಿದ್ರೆ ಅನ್ಸಲ್ಲ ದ್ಯಾಟ್ ಯು ನೋ ದೇ ಆರ್ ಫಸ್ಟ್ ಟೈಮ್ ಸಲ ಮೂವಿ ಮಾಡ್ತಾ ಇದ್ದಾರೆ. ಕಾನ್ಫಿಡೆನ್ಸ್ ಲೆವೆಲ್ ಇರಲಿ ಅಥವಾ ಇಂಟೆನ್ಸಿಟಿ ಲೆವೆಲ್ ಇರಲಿ, ಆ್ಯಂಡ್ ಐ ಥಿಂಕ್ ಎಲ್ಲರೂ ಎವ್ರಿ ಒನ್ ಹ್ಯಾಸ್ ಪುಟ್ ಅ ಲಾಟ್ ಆಫ್ ಎಫರ್ಟ್ ಆ್ಯಂಡ್ ಭಾಳ ಎನರ್ಜಿಯಿಂದ ಭಾಳ ಸ್ವೆಟ್ ಯು ನೋ ಭಾಳ 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 ಬ್ಯೂಟಿಫುಲಿ ಒಂದು ಪ್ರಾಡಕ್ಟ್ ಬಂದಿದೆ. ಆ್ಯಂಡ್ ಐ ಥಿಂಕ್ ದಿಸ್ ಫಿಲ್ಮ್ ವಿಲ್ ರಿಯಲಿ ಡೂ ಗುಡ್. ಸೊ ನಿಮ್ಗೆಲ್ಲರದು ಆಶೀರ್ವಾದ ಬೇಕು. ಸೊ ಪ್ಲೀಸ್ ಜಸ್ಟ್ ಬಿ ದೇರ್ ಆ್ಯಂಡ್ ಸಪೋರ್ಟ್ ಆಲ್ ಆಫ್ ಅಸ್. ಬೆಲ್ಗಾಮ್ ಬಿಗ್ ಬಾಸ್ ಆದ್ಮೇಲಿಂದ ಇಂಪ್ರೂವ್ ಆಗಿದೆ ಅಲ್ವಾ? ಹಾಂ ಅಷ್ಟೇ. ಥ್ಯಾಂಕ್ ಯು. SS TV ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.